ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಇದೊಂದು ಉದ್ಯೋಗದ ಮಾಹಿತಿಯಾಗಿರುತ್ತೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಡೆಯಿಂದ, ಅಂದರೆ KPSC ಕಡೆಯಿಂದ ಮತ್ತೊಂದು ಪದವಿ ಪೂರ್ಣಗೊಳಿಸಿದಂಥ ಅಭ್ಯರ್ಥಿಗಳಿಗೆ ಒಂದು ಹೊಸ ನೋಟಿಫಿಕೇಷನ್ ಕಾಲ್ ಫಾರ್ ಆಗಿದೆ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಮತ್ತು ಈ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದವಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ, ಅಂದರೆ ಎನಿ ಡಿಗ್ರಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಹೊಸ ನೋಟಿಫಿಕೇಷನ್ನ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಆ ಹುದ್ದೆ ಹೆಸರು ನೋಡಿ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸಾಂಖ್ಯಿಕ ನಿರೀಕ್ಷಕರು ಅಂತ ಈ ಹುದ್ದೆಯ ಹೆಸರಾಗಿರುತ್ತೆ. ಸೊ ಇದು 105 ಪೋಸ್ಟ್ಗಳ ನೋಟಿಫಿಕೇಷನ್ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡಿ, 19 ಅಕ್ಟೋಬರ್ 2022, ಮತ್ತು ಕೊನೆ ದಿನಾಂಕ ಹಾಗೆ 17 ನವೆಂಬರ್ 2022 ಆಗಿರುತ್ತೆ. ಮತ್ತು ಶುಲ್ಕವನ್ನು ಪಾವತಿಸೋದಕ್ಕೆ ಕೊನೆ ದಿನಾಂಕ 18 ನವೆಂಬರ್ 2022 ಆಗಿರುತ್ತೆ. ಸೊ ಇದಕ್ಕೆ ಮುಖ್ಯವಾದ ಮಾಹಿತಿಗಳನ್ನ ನಾನು ಹೇಳ್ತಾ ಹೋಗ್ತೀನಿ, ಮುಂದೆ ಇದನ್ನು ನೋಡ್ಕೊಳ್ತಾ ಹೋಗಿ. ಈ PDF ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕೂಡ ಡೈರೆಕ್ಟಾಗಿ ನೋಡಿಕೊಂಡು ತಿಳ್ಕೊಬೋದು ಇನ್ಫಾರ್ಮೇಷನ್ನ. ಸ್ನೇಹಿತರೆ, ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ ನೋಡಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ಆಗಿರುತ್ತೆ. ಮತ್ತು ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ಆಗಿರುತ್ತೆ. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹50 ಆಗಿರುತ್ತೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ, ಅಂದರೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಅವರು ಯಾವುದೇ ಶುಲ್ಕ ಕಟ್ಟೋಂಗಿಲ್ಲ. ಆದರೆ ಕಂಪಲ್ಸರಿ ಎಲ್ಲರೂ ಕೂಡ ₹35, ಅಂದರೆ ಪ್ರಕ್ರಿಯೆ ಶುಲ್ಕ, ಪ್ರೊಸೆಸಿಂಗ್ ಫೀಸನ್ನು ಕಟ್ಟಲೇಬೇಕಾಗತ್ತೆ. ಇದನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಇವರು ಕೂಡ ಕಟ್ಟಲೇಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ಆಯ್ಕೆ ವಿಧಾನ ನಿಮಗೆ ಗೊತ್ತು, ಕನ್ನಡ ಬಸ ಪರೀಕ್ಷೆ ಇರುತ್ತೆ. ಅವರು 1ರಿಂದ 10ನೇ ತರಗತಿ ಕನ್ನಡ ಮೀಡಿಯಮಲ್ಲಿ ಓದದೇ ಇರ್ತಕ್ಕಂಥವ್ರು ಈ ಪರೀಕ್ಷೆಯನ್ನು ಬರೀಲೇಬೇಕು. ಮತ್ತು ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನ ಗಳಿಸಲೇಬೇಕಾಗತ್ತೆ. ಅವರು 1ರಿಂದ 10ನೇ ತರಗತಿ ತನಕ ಕನ್ನಡ ಮೀಡಿಯಮಲ್ಲಿ ಓದಿ ಕನ್ನಡನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದ್ತಿರ್ತಕ್ಕಂಥವ್ರು. ಸೊ ಅವರು ಈ ಪರೀಕ್ಷೆನ ಬರೆಯುವ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇದರ ಆಯ್ಕೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷಾ ಮೂಲಕ ಆಯ್ಕೆಯನ್ನು ಮಾಡ್ತಾರೆ. ಇದರಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ನೋಡಿ ಸ್ನೇಹಿತರೆ, 100 ಅಂಕಗಳ ಪ್ರಶ್ನೆ ಇರುತ್ತೆ. ಸೊ 100 ಅಂಕಗಳಲ್ಲಿ ನೀವು ಋಣಾತ್ಮಕ ನೋಡಿ, ತಪ್ಪು ಉತ್ತರಗಳಲ್ಲಿ ಋಣಾತ್ಮಕ ಅಂಕಗಳನ್ನು ಪರಿಗಣಿಸಿ ಅಭ್ಯರ್ಥಿಯು ಗಳಿಸುವ ಒಟ್ಟು ಅಂಕಗಳನ್ನು ಪರಿಗಣಿಸಲಾಗುತ್ತದೆ. ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳ 1/4, ಅಂದರೆ ಕಾಲ್ ಮಾರ್ಕ್ಸನ್ನು ನಿಮಗೆ ಡಿಲೀಟ್ ಮಾಡ್ತಾರೆ ಪ್ರತಿಯೊಂದು ತಪ್ಪು ಉತ್ತರಕ್ಕೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 2 ಪತ್ರಿಕೆಗಳು ಒಳಗೊಂಡಿರುತ್ತೆ ಅವನಿಗೆ, 1 ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 1ಕ್ಕೆ ಗರಿಷ್ಠ ಅಂಕಗಳು 100 ಇರುತ್ತೆ, ಅದಕ್ಕೆ ಕಾಲಾವಧಿ 1.5 ಗಂಟೆಗಳಿರುತ್ತೆ. ಪತ್ರಿಕೆ 1ರಲ್ಲಿ ಇಷ್ಟು ವಿಷಯಗಳ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ ಸ್ನೇಹಿತರೆ, ನೀವು ಓದಬೇಕಾಗಿರೋಂಥ ವಿಚಾರಗಳಿವು. ಮತ್ತು ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಕನ್ನಡ, ಇದು 3ಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅದಕ್ಕೆ ಗರಿಷ್ಠ ಅಂಕಗಳು ನೋಡಿ, ಕನ್ನಡ ಸಾಮಾನ್ಯ ಕನ್ನಡಕ್ಕೆ 35, ಸಾಮಾನ್ಯ ಇಂಗ್ಲೀಷ್ಗೆ 35 ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ 30 ಅಂಕಗಳು ಇರ್ತವೆ. ಸೊ 2ನೇ ಪತ್ರಿಕೆ ನೀವು ಅಷ್ಟಕ್ಕೆ ರೆಡಿ ಆಗಬೇಕಾಗತ್ತೆ. ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ಕೊಟ್ಟಿರ್ತಾರೆ ನೋಡಿ, ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಿತಿ ಎಷ್ಟಿರಬೇಕು ಅಂತ ನೋಡಿ ಸ್ನೇಹಿತರೆ. ಹುದ್ದೆಗಳ ಅನುಕ್ರಮ ಸಂಖ್ಯೆ 57, 162 ಅಂತಿದೆ. ಹುದ್ದೆ ಸಂಖ್ಯಾತ 1, ಅಂದರೆ 105 ಹುದ್ದೆಗಳು ಖಾಲಿ ಇರೋದು. ವೇತನ ಶ್ರೇಣಿ 27,650 ರಿಂದ 57,650. ಇಲ್ಲಿ ನೋಡಿ, ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ, ಮಸ್ಟ್ ಪಾಸಸ್ ಎ ಬ್ಯಾಚುಲರ್ ಡಿಗ್ರಿ ವಿತ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಸಬ್ಜೆಕ್ಟ್, ಅಂದರೆ ಎಕನಾಮಿಕ್ಸು, ಸ್ಟ್ಯಾಟಿಸ್ಟಿಕ್ಸು, ಮ್ಯಾಥಮೆಟಿಕ್ಸು ಮತ್ತು ಕಂಪ್ಯೂಟರ್ ಸೈನ್ಸ್. ಇದರ ಈ ಸಬ್ಜೆಕ್ಟ್ಗಳಲ್ಲಿ ಡಿಗ್ರಿಯನ್ನು ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಕನಿಷ್ಠ ವಯಸ್ಸು 18 ಇರಬೇಕು. ಗರಿಷ್ಠ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷ. ಪ್ರವರ್ಗ 2A, 2B, 3A, 3B ಅವರಿಗೆ 38 ವರ್ಷ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಇವರಿಗೆ 40 ವರ್ಷದ ತನಕ ವಯೋಮಿತಿ ಇರುತ್ತೆ. ಸೊ ಅಂಥವರೆಲ್ಲ ಇಲ್ಲಿ ಅಪ್ಲೈ ಮಾಡ್ಬೋದು. ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ, ಇದನ್ನು ನೀವು ನಿಧಾನಕ್ಕೆ ನೋಡಿಕೊಳ್ಳಿ, ಯಾವ ಕ್ಯಾಸ್ಟ್ ಅವ್ರಿಗೆ ಎಷ್ಟೆಷ್ಟು ಮೀಸಲಾತಿ ಇರುತ್ತೆ ಅಂತ. ಇವಿಷ್ಟು ಮುಖ್ಯವಾದ ಮಾಹಿತಿಗಳಾಗಿರುತ್ತೆ ಸ್ನೇಹಿತರೆ. ಇನ್ನು ಅಪ್ಲೈ ಮಾಡೋ ಟೈಮಲ್ಲಿ ನೀವು ಕಡ್ಡಾಯವಾಗಿ ನಿಮ್ಮ ಪ್ರಮಾಣ ಪತ್ರಗಳು ಯಾವುದೇ ಇದೆ, ಮೀಸಲಾತಿ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ಕನ್ನಡ ಮೀಡಿಯಮ್ಮು, ರೂರಲ್ ಆಗಿರ್ಬೋದು, ಈ ಥರ ಎಲ್ಲನೂ ಮಾರ್ಕ್ಸ್ ಕಾರ್ಡ್ಗಳಾಗಿರ್ಬೋದು, ಎಲ್ಲ ರೆಡಿ ಮಾಡಿಕೊಂಡು ನೀವು KPSC ವೆಬ್ಸೈಟ್ನಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೋಡಿ. ಕೆಳಗಡೆ ಅಪ್ಲೈ ಆನ್ಲೈನ್ ವೇರಿಯಸ್ ಫಾರ್ ವೇರಿಯಸ್ ನೋಟಿಫಿಕೇಷನ್ಸ್ ಅಂತಿದೆ, ಇಲ್ಲೋಗಿ ನೀವು ಕ್ಲಿಕ್ ಮಾಡಿದ್ರೆ ಮೊದಲಿಗೆ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ
ನೀವು ಅಪ್ಲೈ ಮಾಡಬೇಕಾಗತ್ತೆ. ರಿಜಿಸ್ಟರ್ ಮಾಡಿಕೊಂಡು ಫಸ್ಟ್ ರಿಜಿಸ್ಟರ್ ಆಗಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತಿದೆ. ಸೊ ಇಲ್ಲೋಗಿ ನೀವು ರಿಜಿಸ್ಟರ್ ಮಾಡಿಕೊಂಡು ನೆಕ್ಸ್ಟ್ ಲಾಗಿನ್ ಆಗಿ ಅನಂತರ ನೀವು ಅಪ್ಲೈ ಮಾಡಬೇಕಾಗತ್ತೆ ಈ ಪೋಸ್ಟ್ಗೆ. ಸೊ ಇದಿಷ್ಟು ಹೊಸದಾಗಿ ನೋಟಿಫಿಕೇಶನ್ ಆಗಿರತಕ್ಕಂಥ ಸಾಂಘಿಕ ನಿರ್ದೇಶಕರು ಹುದ್ದೆಗಳ ಬಗ್ಗೆ ಮಾಹಿತಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಾನು ಭೇಟಿ ಮಾಡ್ತೀನಿ. ನಮಸ್ಕಾರ.